ಬ್ಯಾಕ್ ಟು ಯು. ಬಿಗ್ ಬ್ರೇಕಿಂಗ್ ಅಪ್ಡೇಟ್, ನಾವು ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ. ದಿಸ್ ಇಸ್ ಮ್ಯಾಸಿವ್. ನಾನು ಇಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಭಾವಿಸಿರಲಿಲ್ಲ, ಬಟ್ ಬಂದ್ಬಿಡ್ತು. ಏನಾದ್ರೂ ಅಚ್ಚರಿ ಕಾದಿದ್ಯಾ? ಬಾಗಲಕೋಟೆ ಪಿಸಿ ಗದ್ದಿ ಗೌಡರ್, ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಮುಂದುವರೆದಿದ್ದಾರೆ. ಅವ್ರನ್ನ ಚೇಂಜ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಚೇಂಜ್ ಆಗಿಲ್ಲ. ಉಡುಪಿ ಚಿಕ್ಕಮಗಳೂರು, ವೆರಿ ಇಂಟ್ರೆಸ್ಟಿಂಗ್, ಕೋಟಾ ಶ್ರೀನಿವಾಸ್ ಪೂಜಾರಿ. ದಕ್ಷಿಣ ಕನ್ನಡ ಡಾಕ್ಟರ್ ಬ್ರಿಜೇಶ್ ಚೌಟ, ನಾಟ್ ನಳಿನ್ ಕುಮಾರ್ ಕಟೀಲ್. ಬಳ್ಳಾರಿಯಿಂದ ಶ್ರೀರಾಮುಲು, ಹಾವೇರಿಯಿಂದ ಬಸವರಾಜ್ ಬೊಮ್ಮಾಯಿ, ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರ, ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರ, ಉಡುಪಿ ಚಿಕ್ಕಮಗಳೂರಿನಿಂದ ಬಹುಶಃ ಯಾವ ಮೀಡಿಯಾ ಕೂಡ ಯೋಚನೆಯೂ ಮಾಡಿರದ ಹೆಸರು, ದಟ್ ಈಸ್ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ. ಕಲಬುರಗಿಯಿಂದ ಒನ್ಸ್ ಅಗೇನ್ ಡಾಕ್ಟರ್ ಉಮೇಶ್ ಜಾಧವ್. ನಮ್ಮ ಚಿಕ್ಕೋಡಿಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಚೇಂಜ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಚೇಂಜ್ ಆಗಿಲ್ಲ. ಬಿಜಾಪುರ ರಿಸರ್ವ್ ಕಾನ್ಸ್ಟಿಟ್ಯುಯನ್ಸಿ ಅದು, ಅಲ್ಲಿ ಜಿಗಜಣಗಿ ಅವರ ಬದಲಾಗಿ ಮತ್ತೊಬ್ಬರು ಜಿಗಿತಾರೆ ಆ ಜಾಗಕ್ಕೆ ಅಂತ ಹೇಳಲಾಗ್ತಾ ಇತ್ತು, ಇನ್ಯಾರೂ ಕೂಡ ಆ ಜಾಗಕ್ಕೆ ಜಿಗಿದಿಲ್ಲ. ಕೊಪ್ಪಳ ಡಾಕ್ಟರ್ ಬಸವರಾಜ್ ಕ್ಯಾವ್ಟೋರ್, ಓಹ್ ಬಹಳ ಇಂಟ್ರೆಸ್ಟಿಂಗ್ ಪಟ್ಟಿ ಇದು, ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. 12 ಜನರ ಲಿಸ್ಟ್ ಇವಾಗ ಹೊರಗೆ ಬಂದಿದೆ. ಒನ್ಸ್ ಅಗೇನ್ ನಾವು ನೀವು ಅತ್ಯಂತ ಕಾತರತೆಯಿಂದ ಕಾಯ್ತಾ ಇದ್ದಂಥ ಕೆಲವು ಕಾನ್ಸ್ಟಿಟ್ಯುಯನ್ಸೀಸ್ಗಳು ಇದ್ದಾವೆ, ನಾನು ಇಲ್ವೇ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಸ್ಟಿಲ್ ಐ ಆಮ್ ಕ್ಯೂರಿಯಸ್ ಅಬೌಟ್ ಮೈಸೂರು ಅಂಡ್ ಕೊಡಗು. ಆಮೇಲೆ ಬೀದರ್ನಿಂದ ಬಹಳ ಇಂಟ್ರೆಸ್ಟಿಂಗ್ಲಿ ಭಗವಂತ ಖೂಬಾ ಅವರ ಹೆಸರನ್ನ ಆಲ್ಮೋಸ್ಟ್ 100% ಕೈ ಬಿಟ್ಬಿಟ್ರು ಅಂತ ಹೇಳಲಾಗ್ತಾ ಇತ್ತು, ಆದರೆ ಕೈ ಬಿಟ್ಟಿಲ್ಲ. ಭಗವಂತ ಖೂಬಾ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಳ್ಳಾರಿಯಲ್ಲಿ ಇದ್ದಿದ್ದು ನಿಮಗೆ ಅದು ಕೂಡ ರಿಸರ್ವ್ ಕಾನ್ಸ್ಟಿಟ್ಯುಯನ್ಸಿ, ಸ್ಕೆಡ್ಯೂಲ್ಡ್ ಟ್ರೈಬ್ ಕಾನ್ಸ್ಟಿಟ್ಯುಯನ್ಸಿ ಅದು, ಅವರಿಗೆ ಶ್ರೀರಾಮುಲು ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಲ್ಲಿ ಬೇರೆ ಇನ್ನೊಂದು ಯಾವುದೇ ಹೆಸರುಗಳು ಇರಲಿಲ್ಲ. ಕಾಂಗ್ರೆಸ್ನಿಂದ ಆದರೆ ನಿಮಗೆ ಬೇರೆ ಬೇರೆ ಹೆಸರುಗಳಿತ್ತು, ಸುಮಾರು 4-5 ಹೆಸರುಗಳಿತ್ತು. ಇದು ತುಂಬಾ 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 ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ನಾನು ಕೇವಲ 12 ಅಂತ ಅನ್ಕೊಳ್ತಾ ಇದ್ದೀನಿ, 12 ಮಾತ್ರ ಅಲ್ಲ, ಇನ್ನೂ ತುಂಬಾ ಇದ್ದಾವೆ. ಚಾಮರಾಜನಗರದಕ್ಕೆ ಎಸ್ ಬಾಲರಾಜ್, ಶ್ರೀನಿವಾಸ್ ಪ್ರಸಾದ್ ಅವರ ಜಾಗದಲ್ಲಿ ಬಾಲರಾಜ್ ಅವರ ಹೆಸರು. ದಾವಣಗೆರೆಗೆ ಗಾಯತ್ರಿ ಸಿದ್ದೇಶ್ವರ್ ಅವರ ಹೆಸರು. ಈ ಲಿಸ್ಟ್ ಹೀಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಪ್ಲೀಸ್ ವೇಟ್ ಫಾರ್ ಮೀ. ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು. ಈ ಲಿಸ್ಟ್ ಇಲ್ಲಿಗೆ ಮುಗಿತಾ ಇಲ್ಲ. ಟೋಟಲ್ ನಂಬರ್ ಆಫ್ ಕಾನ್ಸ್ಟಿಟ್ಯುಯನ್ಸೀಸ್ ಎಷ್ಟು, ಎಷ್ಟು ಜನರ ಹೆಸರನ್ನ ಬಿಡುಗಡೆಗೊಳಿಸಲಾಯಿತು, ಇದು ಬಹಳ ಇಂಟ್ರೆಸ್ಟಿಂಗ್ ಅಲ್ರಿ. ಉಡುಪಿ ಚಿಕ್ಕಮಗಳೂರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೆಸರು ಕೇಳಿ ಬಂದಿದ್ದು. ಹಾಗಂದ್ರೆ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ವರ್ಕೌಟ್ ಆಗ್ಬಿಡ್ತಾ, ಅಥವಾ ಶೋಭಾ ಕರಂದ್ಲಾಜೆ ಅವರಿಗೆ ಬೇರೆ ಕಡೆ ಎಲ್ಲಾದ್ರೂ ಕೊಡ್ತಾರಾ? ಶೋಭಾ ಕರಂದ್ಲಾಜೆ ಬೆಂಗಳೂರು ನಾರ್ತ್, 5 ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಟಿಕೆಟ್ ಟೆನ್ಷನ್ ಇದೆ ಅಂತ ಗೊತ್ತಾಗ್ತಾ ಇದೆ. ಓಕೆ, 20 ಕ್ಷೇತ್ರಗಳ ಲಿಸ್ಟ್ ಇವಾಗ ಬಂದಿದೆ. ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಬೆಂಗಳೂರು ರೂರಲ್ ಇಟ್ ಈಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್. ಬೆಂಗಳೂರು ನಾರ್ತ್ ಕುಮಾರಿ ಶೋಭಾ ಕರಂದ್ಲಾಜೆ, ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್, ಬೆಂಗಳೂರು ಸೌತ್
ಶ್ರೀ ತೇಜಸ್ವಿ ಸೂರ್ಯ. ಸಿಕ್ಕಾಪಟ್ಟೆ ರಾಜ್ಯಗಳ ಲಿಸ್ಟ್ ಬಿಡುಗಡೆಯಾಗಿದೆ. ಮಧ್ಯಪ್ರದೇಶ ಕೂಡ ಸೇರ್ಕೊಂಡಿದೆ, ಮಹಾರಾಷ್ಟ್ರ ಕೂಡ ಸೇರ್ಕೊಂಡಿದೆ, ತೆಲಂಗಾಣ ಇದೆ, ತ್ರಿಪುರಾ ಇದೆ, ಉತ್ತರಾಖಂಡ್ ಇದೆ, ಎಲ್ಲವೂ ಕೂಡ ಇದೆ. ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಮೈಸೂರು, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ನಾನು ಇದನ್ನು ಹೇಗೆ ಮರ್ತೆ? ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಮೈಸೂರು ಕೊಡಗಿನಲ್ಲಿ. ಇನ್ನು 8 ಕ್ಷೇತ್ರಗಳಿಗೆ ಘೋಷಣೆ ಬಾಕಿ ಉಳ್ಕೊಂಡಿದೆ. ಆಮೇಲೆ ಗುಲ್ಬರ್ಗ ಎಸ್ಸಿ ಕಾನ್ಸ್ಟಿಟ್ಯುಯನ್ಸಿ ಉಮೇಶ್ ಯಾದವ್, ಬಿಜಾಪುರ ರಮೇಶ್ ಜಿಗಜಿಣಗಿ, ಅಣ್ಣಾ ಸಾಹೇಬ್ ಜೊಲ್ಲೆ ಪಿಸಿ ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ, ಉಮೇಶ್ ಜಾದವ್, ಭಗವಂತ್ ಕೂಬಾ, ಬಸವರಾಜ್ ಕ್ಯಾವತೂರ್, ಬಿ ಶ್ರೀರಾಮುಲು, ಬಸವರಾಜ್ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಗಾಯತ್ರಿ ಸಿದ್ದೇಶ್ವರ, ಬಿ ವೈ ರಾಘವೇಂದ್ರ, ಕೋಟಾ ಶ್ರೀನಿವಾಸ್ ಪೂಜಾರಿ, ಬ್ರಿಜೇಶ್ ಚೌಟಾ ಈಸ್ ರೀಪ್ಲೇಸಿಂಗ್ ನಳಿನ್ ಕುಮಾರ್ ಕಟೀಲ್. ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ಕಿದೆ ತುಮಕೂರಿಂದ. ಆಮೇಲೆ ಮೈಸೂರು ಹಾಗೂ ಕೊಡಗು, ನಿನ್ನೆ ಮೊನ್ನೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು, ಅದು ಕನ್ಫರ್ಮ್ಡ್, ಕಂಪ್ಲೀಟ್ಲಿ ಕನ್ಫರ್ಮ್ಡ್. ಪ್ರತಾಪ್ ಸಿಂಹ ಅವರ ಬಗ್ಗೆ ಸಿಕ್ಕಾಪಟ್ಟೆ ಹೋರಾಟಗಳು, ಬೆಳಗ್ಗೆ ಎಲ್ಲ ಅಳು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗೋಗಿತ್ತು. ಆದರೆ ಅವರಿಗೆ ಟಿಕೆಟ್ ಇಲ್ಲ. ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧದ ಅಲೆ ಇತ್ತು, ಅವರ ಬದಲಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವಾಸ್ ಅ ಸೋಲ್ಜರ್. ಕಳೆದ ಸಲ 195 ಆಕಾಂಕ್ಷಿಗಳ ಪಟ್ಟಿಯನ್ನ ಏನು ಬಿಡುಗಡೆಗೊಳಿಸಲಾಗಿತ್ತು, ಅದರಲ್ಲಿ ಸುಮಾರು 47 ಜನ ಹಾಲಿ ಸಂಸದರಿಗೆ, ಅದು ಕೂಡ ಅತಿರಥ ಮಹಾರಥರಿಗೇನೆ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ ಬಿಜೆಪಿ. ಈ ಸಲ ತಾವು ಗಮನಿಸ್ತಾ ಇದ್ದೀರಿ, ಸುಮಾರು ಜನಕ್ಕೆ ಇಲ್ಲಿ ಟಿಕೆಟ್ ಇಲ್ಲ, ಕೊಡಲಾಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.